ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ಸೈದಾಪುರ ಶಿವಪ್ಪ. ಸೈದಾಪುರ ಶಿವಪ್ಪ. ಸೈದಾಪುರ ಊರು? ಹಾ ಊರು. ಓಕೆ. ಅಂದರೆ ನನಗೆ ಹೆಣ್ಣು ಆಡುಗಳ ಬಗ್ಗೆ ಮಾಹಿತಿ ಬೇಕಾಗಿತ್ತು. ತುಂಬ ಜನ ಹೇಳ್ತಿರ್ತಾರೆ ಯಾಕಂತಂದರೆ ಇನ್ನು ಮುಂದಲಿಂದ ಹೆಣ್ಣು ಆಡುಗಳಿಗೆ ಜಾಸ್ತಿ ಬೇಡಿಕೆ ಅಂತ ಕೇಳಿದ್ದೀನಿ ನಾನು. ಯಾವ ಥರ ಸರ್ ಹೆಣ್ಣು ಆಡುಗಳು ಅಂತಂದರೆ ಯಾವ ಥರ ಅಂತೀರಿ ಸರ್ ಅದ್ರ ಬಗ್ಗೆ? ಸರ್ ಇದೂ ಭಾಳ ಬೆಲೆ ಐತೆ ಸರ್. ಅವು ಯಾಕಂದ್ರೆ ಅವಕ್ರ ಮೇಲೆ ಇರಬಾರ್ದು ಸರ್. ಅವನು ಮಾಡ್ಬೇಕು ಇವನು ಮಾಡ್ಬೇಕು ಅಂದರೆ ಇವೇ ಸ್ವಲ್ಪ ಬಡವರಿಗೆ ಭಾಳ ಸಹಾಯ ಮಾಡ್ತಾವಂತ ಹೇಳ್ತಾರೆ ರೀ. ನಾವು ಇವೇ ಮಾಡೀವ್ರಿ ಮೊದಲಿಂದ. ಇವೇ ಮಾಡಿ ಇವ್ಕರನ್ನ ಬಿಟ್ಟು ಅವಕ್ರನ್ನ ಮಾಡೀವ್ರಿ. ಅಂದರೆ ಕುರಿ ಮಾಡೀವ್ರಿ. ಈ ಯಾಕಂದ್ರೆ ಇವು ಕಂಟಿ ಜಾಸ್ತಿ ಬೇಕ್ರಿ. ಈ ಕಾಲಕ್ಕೆ ಕಂಟಿಲ್ಲ. ಕಂಟಿಲ್ಲ ಪಾಪಕ್ಕಾಗಿ ಇವಾಗ ತೆಗೆದು ಕುರಿ ಮಾಡಿ ಸರ್. ಅಂದರೆ ಈಗ ಒಂದು ದೀಪಾವಳಿಯಿಂದ ಮುಂದೆ ಏನಪ್ಪ ಅಂದ್ರೆ ನಾಗರಮಸ್ತಾನೆ ಇವು ಭಾಳ ಫ್ರೀ ಮಾಡ್ತಾವ್ರಿ ದೇವರು ದಿಂಡ್ರಿಗೆ. ಇವು ಏನಪ್ಪ ಅಂದ್ರೆ ಸಣ್ಣ ಮರಿಗಳು ಇವು ಇಷ್ಟ ಆವಂದ್ರೆ 4,000 ಕೊಡಲ್ಲ ರೀ ದೇವ್ರುಗಳಿಗೆ. ಯಾವುದು ಇದು ಆಯ್ತಲ್ರಿ ಈಗ 3,000 4,000 ಇಷ್ಟು ಇದ್ರೆ ಏನಪ್ಪ ಅಂದ್ರೆ 6,000 ಇವು ಏನಪ್ಪ ಅಂತಂದ್ರೆ ದೊಡ್ಡ ಓತಾಯ್ತಲ್ರಿ. ಸರ್ 20,000 ತನ ಬೆಲೆ ಐತಿರ. ಇದಕ್ಕೆ 20,000 ತನ ಕೊಡ್ತೀರಾ ಅಂದ್ರೆ? 20,000 ತನ ಬೆಲೆ. ಅಂದ್ರೆ ನೀವು ಜಾಸ್ತಿ ಇದೆ ದೇವ್ರು ಮಾಡ್ತಾರ ಅಂತ ಹೇಳ್ತೀರಿ? ಹಾ ದೇವ್ರಿಗೆ. ಯಾವ ದೇವ್ರಿಗೆ ಜಾಸ್ತಿ ಇದು ಮಾಡ್ತಾರ ಸರ್? ಎಲ್ಲಮ್ಮಗರಿ. ಎಲ್ಲಮ್ಮಗೆ ಮಾಡ್ತಾರ. ಆ ಟೈಮ್ ಅಲ್ಲಿ ಬೇಡಿಕೆ ಜಾಸ್ತಿ ಅಂತ ಹೇಳ್ತೀರಿ ಸರ್ ಅಂದ್ರೆ? ಹೌದ್ರಿ. ಅಂದ್ರೆ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ಅಂತೀರಿ ಸರ್ ಈಗ ಇದ್ರ ಸೀಸನ್? ಸ್ಟಾರ್ಟ್ ಆಗುತ್ತೆ ಸರ್. ಅಂದ್ರೆ ಟೋಟಲ್ ಎಷ್ಟು ಬರ್ಬೋದು, ತೂಕ ಎಷ್ಟು ಬರ್ಬೋದು ಸರ್ ಇದ್ರದ್ದು? ತೂಕ ನಾವು ನೋಡ್ರಿ ಕಾಟನ್ ಮಾಡಲ್ಲ. ನಿಮ್ಮ ಅನ್ಸಾದ ಪ್ರಕಾರ ಇವು ಚೆನ್ನಾಗಿದ್ದು ನೋಡಿ ನಾವು ಮಾಡ್ಬೇಕು ದೇವ್ರಿಗೆ ಅಂತೇಳಿ ಮಾಡ್ತೀವ್ರಿ. ಅವೇ ನಾವು ಕಾಟ ಮಾಡಕ್ ಹೋಗಲ್ಲ. ಅಂದ್ರೆ ಸ್ವಲ್ಪ ಫ್ರೀಗೆ ಮಾರ್ತದ್ರಿ. ಅಂದ್ರೆ ದೇವ್ರ ಟೈಮಲ್ಲಿ ಏನಂತಂದ್ರೆ ಜಾಸ್ತಿ ಬೇಡಿಕೆ ಜಾಸ್ತಿ ಅಂತಂದ್ರಿ? ಹಾ ಜಾಸ್ತಿ ಮಾರ್ತೇವ್ರಿ. ಅಂದ್ರೆ ನೀವು ಹೆಣ್ಣು ಆಡುಗಳು ನಿಮ್ಮ ಹತ್ರ ಎಷ್ಟು ಅದಾವ್ರಿ? ಒಂದು 50,000 ಸರ್. 50,000 ಅಂದ್ರೆ ಎಲ್ಲಸೂ ಒಂದ್ರ ಮೇಲೆ ಅವಲಂಬನೆ ಆಗಿರ್ಬಾರ್ದು ಅಂತೇಳಿ ಕುರಿನ ಮಾಡ್ತೀರಿ ಮತ್ತೆ ಆಡನ್ನು ಮಾಡಕತ್ತೀರಿ? ಆಡನ್ನು ಮಾಡ್ತೀವಿ. ಅಂದ್ರೆ ಮಾಡೋರಿಗೂ ಸೇಮ್ ಎಲ್ಲ ಟೈಪ್ನು ಮಾಡಂತ ಹೇಳ್ತೀರಿ ಅಂದ್ರೆ? ಹಾ ಎಲ್ಲ ಮಾಡ್ಬೇಕ್ರಿ. ಅಂದ್ರೆ ಈಗ ಆಡುಗಳು ಅಂತಂದ್ರೆ ಯಾವ ತರ ಸರ್? ಎಷ್ಟು ಸೇಮ್ ಅದೇ ತರನ ಎಷ್ಟು ಮರಿ ಕೊಡ್ತಾವು? ಅದೇ ತರನ ಅಂದ್ರೆ ಸರ್ ಇದಕ್ಕೆ ಬೆಲೆ ಇಲ್ರಿ. 4-5 ತಾನೆ ಐತೇವ್ರಿ. 4-5 ತಾನೆ ಇದೆ? ಒಂದ್ 8 ತಾನೆ ಇದಾವ್ರಿ ಆಡುಗಳು. ಹೌದಲ್ಲ? ಹಾ ರೀ ಸರ್. ಅಂದ್ರೆ ಇವೇ ಚಲೋ ಅಂತಂತೀರಿ ಈ ಜಾಸ್ತಿ ಅಂದ್ರೆ? ಇವೇ ಜಾಸ್ತಿ ಅಂದ್ರೆ ಇವೇ ಚಲೋ ಸರ್. ಅಷ್ಟು ಈತವಂದ್ ನಾವ್ ಹಾಸಿಗೆನ ಮಾಡಿದ್ವಿ ಅಂದ್ರೆ ಏನಾಗ್ತದ ಅವಕ್ ಹಾಲು ಹತ್ತಲ್ಲ. ಹಾಲು ಹಾಲಾರ್ದ ಸಾಯ್ತಾವ್ರಿ. ಹಂಗಂತ್ರಿ. ಅವನು 4-5 ಅಂತ ಜಾಸ್ತಿ ಮಾಡ್ಲಕ್ಕನ ಮನುಷ್ಯ ಧೈರ್ಯ ಸಾಲಲ್ರಿ. ಹೌದು. ಅಂದ್ರೆ ಒಂದ್ 2-3 ಕೊಟ್ರು ಚಲೋ ಅಂತೀರಿ? 2-3-4 ಕೊಟ್ರಿ ಚಲೋ ನೋಡ್ರಿ. 4 ಕೊಟ್ರು ಚಲೋ ಅಂತೀರಿ? 4 ಕೊಟ್ರೆ ಚಲೋ. 4 ಕೊಟ್ರು ಸಾಲ ತಗೊಂತೀರಿ ಹಾಲುಗಳು? ಅಂದ್ರೆ ಕೆಲವೊಬ್ರು ಏನಂತಂದ್ರೆ ಉಸ್ಮಾನಿಬಾದ್ ತಳಿ ಅಂತ ಬರ್ತಾವ ಇದ್ರಲ್ಲಿ ಆಡುಗಳು, ಅವ್ 3 ಕೊಡ್ತಾವ ಅಂತ ಹೇಳ್ತಾರೆ. ಅವ್ ಚಲೋ ಅಂತೀರಿ ಅಂದ್ರೆ 3 ಕೊಟ್ರ? ಅವು ಇಂತ ಅಡಿಗೆ ಅವನ್ನ ನಡಿತಾವ್ರಿ. ಅಂದ್ರೆ 3 ಕೊಟ್ರು ಚಲೋ ಅಂತ ಅಂತೀರಿ? ಮಾಡ್ಬೋದು ಅಂತೀರಿ ಅಂದ್ರೆ? ಮಾಡ್ಬೋದ್ರಿ ಮಾಡ್ಬೋದು. ಅವನ್ ಚಲೋ ರೀ ಮಾಡ್ಬೋದು. ಅಂದ್ರೆ ಹೆಣ್ಣು ಆಡುಗಳು ಯಾವ ತರ ಸರ್? ಇವ್ ಯಾವ ತರ ರೋಗಗಳು ಇವಾಗ? ಇವಕ್ಕೂ ಬರ್ತಾವ ರೋಗ. ಇದೇ ಅದೇ ತರನೇ ಬರ್ತಾವ. ಬಾಟ್ಲಿಗಳನ್ನ ಅದೇ ತರನೇ ಬರ್ತಾವ. ಸೇಮ್ ಅವೇ ಆಗ್ಬೇಕಂತ್ರಿ? ಸೇಮ್ ಅವೇ ಬರ್ತಾವ್ರಿ. ಏನ್ ಬದಲೇ ಏನ್ ಬರಲ್ಲ. ಅಂದ್ರೆ ಈಗ ಇವು ತಗೊಂಡು ಶೆಡ್ ಅಲ್ಲಿ ಮಾಡ್ಬೇಕಂತಂದ್ರೆ ನಡೀತದೆ ಅಂತಂದ್ರಿ ಅಂದ್ರೆ? ನಡೀತೀವಿ ಸರ್. ಮಾಡ್ಬೋದು ಅಂತೀರಿ ಶೆಡ್ ಅಲ್ಲಿ ಇವಾಗ? ಮಾಡ್ಬೋದು. ಹಾ ಹಾ ಹಾ. ಫ್ರೆಂಡ್ಸ್ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ ಶೆಡ್ ಅಲ್ಲಿ ಮಾಡ್ಬೋದು ಅಂತ ಹೇಳ್ತಾರೆ ಅವ್ರು. ಯಾಕಂತಂದ್ರೆ ಹೆಣ್ಣು ಆಡುಗಳಿಗೆ ಜಾಸ್ತಿ ಬೇಡಿಕೆ ಇದೆ. ಮರಿಗಳು ಕೊಟ್ಟರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್. ಈಗ ಇಲ್ಲಿ ಕಾಣ್ತಿದ್ದಾವೆ ಇವು ಏನು ರೇಟಿಗೆ ಹೋಗ್ಬೋದು ಸರ್ ಇವು? ಇವು ಮಾರ್ತಾವ ನೋಡ್ರಿ. ಇವು 2-2.5 ತನ ಮಾರ್ತಾವ. ಇವಾಗ ಎಷ್ಟು ತಿಂಗಳದ್ದು ಇದಾವೆ ಸರ್ ಇವು? ಇವ್ದು 1-2 ತಿಂಗಳು 2 ತಿಂಗಳು. ಅಂದರೆ ಹಾಲು ಕುಡಿಯೋದು ಎಷ್ಟು ತಿಂಗಳ ತನಕ ಕುಡಿತಾವೆ ಸರ್ ಇವು? ಇವು ನೋಡ್ರಿ 6 ತಿಂಗಳ ತನಕ ಕುಡಿತಾವೆ ಹಾಲು. ಕುಡಿತಾವ ಹಾಲು 2 ತಿಂಗಳ ತನಕ ಹಾಲು ಕುಡಿತಾವೆ. 2 ತಿಂಗಳ ತನಕ ಕುಡಿತಾವೆ. ಅಂದರೆ 1 ತಿಂಗಳು ಅಷ್ಟೇ ನೀವು ಮೇಯಿಸ್ತೀರಿ, 3 ತಿಂಗಳದಾಗ ಮಾರ್ತೀರಿ ಅಂದ್ರೆ? 3 ತಿಂಗಳದಾಗ ಏನು ರೇಟಿಗೆ ಮಾರ್ತೀರಿ? ಮಾರ್ತೀವ್ರಿ 4,000-5,000 ಹೆಂಗ್ ಮಾರ್ಕೆಟ್ ಇರುತ್ತೆ ಹಂಗೆ ಹೋಗ್ತದೆ. ಮಾರ್ಕೆಟ್ ಇದ್ದಂಗೆ ಹೋಗ್ತಾರೆ ಸರ್ ಇವು. ಈಗ ಇದರಿಂದ ಎಷ್ಟು ಮರಿಗಳಿಂದ ಎಷ್ಟು ತೊಗೊಂಡ್ರಿ ಲಾಭ ನೀವು ಈಗ? ಯಾಕಂದ್ರೆ ಹೆಣ್ಣು ಆಡುಗಳಿಂದ ಎಷ್ಟು ತೊಗೊಂಡ್ರಿ? ಒಂದು 2-2.5 ತನ ತೊಗೊಂಡಿವ್ರಿ. 2-2.5 ತನ ತೊಗೊಂಡ್ರಿ ಒಂದು ವರ್ಷದಾಗ? ಒಂದು ವರ್ಷದಾಗ. ಹಾಂ ಹಾಂ. ಅಂದರೆ ಇವನು ಇರಲಿ ಅಂತೇಳಿ ಮಾಡಿದ್ರು, ಬಟ್ ಬಿಡಬಾರ್ದು ನಮ್ಮ ಕಾಯಕ ಅಂತೇಳಿ? ನಮ್ಮ ಕಾಯಕ ಬಿಡಬಾರ್ದಂತ ಆಟೋ ತಗೊಂಡು. ಈಗ ಮಾಡೋರಿಗೆ ಯಾವ ಥರ ಹೇಳ್ತಾರೆ? ಹೆಣ್ಣು ಆಡುಗಳು ಚಲೋ ಅಂತೀರಿ ಅಥವಾ ಓತು ತೊಗೊಂಡು ಮಾಡೋರು ಚಲೋ? ಓತು ಚಲೋ ಅಂತೀರಿ? ಯಾವ ಥರ ಅಂತೀರಿ? ಇಲ್ಲ ಹೆಣ್ಣು ಚಲೋ ರೀ ಮಾಡೋರಿ. ಹೆಣ್ಣು ಚಲೋ ಅಲ್ಲ? ಓತುಗಳು ಸಣ್ಣ 4-4,500 ತೊಗೊಂಡು ಹೆಂಗೆ ಟಗರ ತೊಗೊಂಡು ಮಾಡ್ತಾರಲ್ಲ ಆ ಥರ ನಡೆಯಲ್ಲ ಅಂತೀರಿ? ನಡೆಯಲ್ರಿ. ಅಂದ್ರೆ ನಡೀತದ ಅಂದ್ರೂ ಒಂದು ಸ್ವಲ್ಪ ಈ ಬ್ಯಾಸಿಗೆ ಎಲ್ಲ ಟೈಮ್ ತಾನೇ ಮೇಯಿಸ್ಬೇಕು. ಮೇಯಿಸಿದ್ರೆ ಏನಂದ್ರೆ ಅದನ್ನ ಲಾಭನೇ ಆಗಿಲ್ಲ ಅಂತ ಹೇಳಲ್ಲ. ಅಂದ್ರೆ ಸ್ವಲ್ಪ ಮಳೆಗಾಲಕ್ಕೆ ದಕ್ಕಣಿಕೆ ಆಗಲ್ಲ. ಮಳೆಗಾಲದಲ್ಲೇ ಇದು ಮಾಡ್ಕೋಬೇಕಂತೀರಿ? ಅಂದ್ರೆ ಸಾಕಾಣಿಕೆ ಸ್ವಲ್ಪ ನಿಲ್ಸ್ಬೇಕಂತೀರಿ ಒಂದು 3-4 ತಿಂಗಳ? ಸಾಕಾಣಿಕೆ ಸ್ವಲ್ಪ ನಿಲ್ಲಿಸಿ ಬ್ಯಾಸಿಗೆ ಟೈಮ್ನಾಗ ಮಾಡ್ಬೇಕು ನೋಡ್ರಿ. ಅವಾಗ ಮಾಡ್ಬೇಕು. ಆ ಟೈಮಲ್ಲಿ ಮಾಡಿದ್ರೆ ಚಲೋ ಅಂತೀರಿ? ಹಾಂ ಚಲೋ ರೀ. ಅಂದರೆ ಈಗ ಈಗ ನೀವು ಹೇಳಿದ್ರಿ ದೇವ್ರು ಬಂದಾಗ ಚೆನ್ನಾಗಿ ಓದ್ತಾವ ರೇಟ್ ಅಂತ ಹೇಳಿದ್ರಿ. ಹೆಣ್ಣು ಆಡುಗಳು ಅಂತಂದ್ರೆ ಎಷ್ಟು ದಿನಕ್ಕೊಂದು ಸರ್ ಸೇಮ್ ಈಯದ್ ಸರ್ ಯಾವ ಥರ ಐತವು? ವರ್ಷದಾಗ 2-3 ಸೂಲ ಐತೇವ್ರಿ. 3 ಸೂಲ ತಾನೇ ಐತೇವ್ರಿ ಆಡುಗಳು. ನಿಮ್ಗೆ ಎಷ್ಟು ಒಂದು 2 ಸೂಲನ ಈತಾವ ಅಂದ್ರೆ ಕಂಪಲ್ಸರಿ? ಅಂದರೆ 6 ತಿಂಗಳಿಗೆ ಒಂದ್ಸರಿ ಅಂದಂಗೆ ಆಯ್ತು. ವರ್ಷದಾಗ ಒಂದು 4-5 ಮರಿ ಕೊಡ್ತಾವಂತೀರಿ ಅಂದ್ರೆ? ಕೊಡ್ತಾರೆ. ನಮ್ಮ ಸರ್ತಿ 2-3 ಅಂದ್ರೆ 4-5 ಮರಿ ಬರೋಬಾರ್ದು. ಮತ್ತೆ ಯಾವ ಥರ ಇದಾವೆ ಸರ್ ನಿಮ್ಮ ಹತ್ರ ತೋರಿಸ್ರಿ ನೋಡೋಣ. ಇದು ಯಾವ್ದು ಸರ್ ಇದು? ಓತಿದ ಏನು ರೇಟಿಗೆ ಹೋಗಬಹುದು ಇರದು ಇದು ನೋಡ್ರಿ 15 20 ರ ತನ ಬೆಲೆ ಐತ್ರಿ ಯಾಕೆ ಸ್ವಲ್ಪ ಅದು ಇದಾಗಿದೆ ಏನ್ರ ಅಂದ್ರೆ ಕಾಲು ಇದಾಗಿದ್ರೆ ಗಾಯ ಆಗ್ಯಾದ ಹೌದ್ರಿ ತೋರ್ಸು ನೋಡೋಣ ಕಾಲ ಈ ತರ ಆಗ್ಯಾದ ಕಾಲ ಎಲ್ಲಿ ತೆಗೆದಲ್ರಿ ಉಣ್ಣಪ್ಪಕ್ಕೆ ಹಂಗಾಗಿ ಸ್ವಲ್ಪ ಇದಾಗದ ಅಂದ್ರೆ ನೀವು ಈಗಾಗಲೇ ತೋರಿಸಿರಲ್ಲ ಅದು ಔಷಧಿ ಅದೇ ತರನ ಔಷಧಿ ಹಾಕ್ತಿರ ಅಂದ್ರೆ ಅವಾಗ ಆ ತರ ಔಷಧಿ ಗಾಯದಾಗ ಸ್ಪ್ರೇ ಗ್ರಿ ಎಲ್ಲ ಮಾಡ್ತಿರ ಅದಕ್ಕೆ ಆ ಎಲ್ಲ ಮಾಯಿದೆ ನೋಡ್ರಿ ಇದು ಈಗ ಮಾಯಿದೆ ಅಂದ್ರೆ ಈ ತರ ಆತದ ಮಾಯಿದೆ ಇದಕ್ಕೆ ಈ ತರ ಅಂದ್ರೆ ಇದಕ್ಕೆ ಆಗುತ್ತೆ ಅಂತರೇನ ಅಂದ್ರೆ ಅಂದ್ರೆ ಎಷ್ಟು ವರ್ಷದ ಆದ್ರೆ ಇದು ಇದರೇ 2 ವರ್ಷದಿಂದ ಆದ್ರೆ 2 ವರ್ಷದಿಂದ ಆದ ಏನು ಕುರಿಯಗೆ ಬಿಟ್ರಿ ಅದನ್ನ ಆ ಕುರಿಯಗೆ ಬಿಟ್ರಿ ಏನು ಮಾರಲ್ಲ ನೀವು ಮಾರಲ್ಲ ಇದು ಎಲ್ಲಂ ಗುಟ ಎಲ್ಲಂ ಗುಟದ ಎಲ್ಲಂ ಗುಟ ಈ ವರ್ಷ ಮಾಡಬೇಕಾ 5 ವರ್ಷ ಆದ್ರೆ ಈ ವರ್ಷ ಆದಂದ್ರೆ ಮತ್ತೆ ಯಾವ ಇದೆ ಸರ್ ದೊಡ್ಡ ಅದೊಂದೇನಾ ಎರಡವರ ಜೋಡಿಗೆ ಅದಾವ ಇದು ಯಾವ್ದು ಅದನ್ನ ಸೇಮ ಎಬ್ಸ ನೋಡೋಣ ಅಂದ್ರೆ ಈಗ ತೋರಿಸಿದ್ರಲ್ಲ ಅದೇ ಅಲ್ಲ ಎರಡು ಜೋಡಿ ರೀ ಎರಡು ಜೋಡಿ ಬಿಟ್ಟಿರಿ ದೇವರಿಗೆ ಬಿಟ್ಟಿರಿ ಅಂದ್ರೆ ದೇವರಿಗೆ ಬಿಟ್ಟಿರಿ ತಾಮರ ಲಗ್ನ ಫ್ರೆಂಡ್ಸ್ ಅವರು ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ಯಾಕಂತಂದರೆ ದೇವ್ರ ಟೈಮಲ್ಲಿ ಏನಂತಂದರೆ ಜಾಸ್ತಿ ಬೇಡಿಕೆ ಇರುತ್ತೆ ಸರ್ ಹಂಗಾಗಿ ಆಡುಗಳು ಹೆಣ್ಣು ಮೇಕೆಗಳು ಮಾಡೋದೇ ಚೆನ್ನಾಗಿ ಅಂತ ಹೇಳ್ತಾರೆ ಅವರು ಸಣ್ಣ ಮರಿಗಳು ಕಾಣ್ತಿದೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇಲ್ಲಿ ಅಂದರೆ ಎರಡೆರಡು ಮೂರು ಮೂರು ಕೊಡುತ್ತೆ ಅಂತ ಹೇಳ್ತಾರೆ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಕ್ಲಿಯರ್ ಆಗಿ ಯಾಕಂತಂದರೆ ನಾವು ಏನೇ ಮಾಡಬೇಕಾಗಿತ್ತು ಅಂತಂದರೆ ಅದ್ರ ಮೇಲೆ ಒಂದು ಫೋಕಸ್ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸರ್ ಈಗ ಶೆಡ್ಡಲ್ಲಿ ಅಂತೀರಿ ನೀವು ಇವಕ್ಕೆ ಏನಂತಂದರೆ ಕಂಟಿ ಬೇಕಂತ ಹೇಳ್ತಾರೆ ಶೆಡ್ಡಲ್ಲಿ ಯಾವ ಥರ ಸರ್ ಮೇಯಿಸ್ಬೇಕಾಗಿತ್ತು ಅಂತಂದರೆ ಸರ್ ಇವು ಮ್ಯಾಲೆ ಒಂದು ದಾರ ತೊಗೊಂಡು ಮ್ಯಾಲೆ ಕಟ್ಟಿ ಮೂವತ್ತು ಐತಿ ಮೇಯಂಗೆ ಮಾಡ್ಬೇಕ್ರಿ ಯಾಕಂದ್ರೆ ಇವು ದನ ಮೇಯ್ದಂಗೆ ಬಗ್ಗಿ ಮೇಯಲ್ರಿ ಜಾತಿ ಅಂದರೆ ಈಗ ಸಣ್ಣ ಕುರಿಗಳು ಮೇಯ್ದಂಗೆ ಮೇಯಲ್ಲ ಅಂತೀರಿ ಅಂದರೆ ಹೈಟ್ ಇರ್ಬೇಕಂತೀರಿ ಇವಾಗ ಹೈಟ್ ಇರ್ಬೇಕ್ರಿ ಮತ್ತೆ ಏನಂತ ಹೇಳ್ತಾರೆ ಸರ್ ಮಾಡೋರಿಗೆ ಕುರಿ ಚಲೋ ಅಂತೀರಾ ಅಥವಾ ಆಡು ಚಲೋ ಅಂತೀರಾ ಟಗರ ಚಲೋ ಅಂತೀರಾ ನೋಡಿ ಸರ್ ಹೆಣ್ಣ ಬದುಕಿನಾಗ ಲಾಭ ಸ್ವಲ್ಪ ಕಮ್ಮಿ ಬರ್ತದಂತಾನೆ ಈ ಮಾಡೋರಿಗೆ ಏನಪ್ಪ ಅಂತಂದ್ರೆ ಎಣ್ಣೆ ಬದುಕು ಚಲೋ ಹೆಣ್ಣು ಮೇಕೆಗಳು ಆಡುಗಳು ಚಲೋ ಅಂತೀರಿ ಒಂದು 10 ತೊಗೊಂಡು ಮಾಡೋದು ಚಲೋ ಅಂತೀರಿ ಅಂದ್ರೆ ಆರಾಮಾಗಿ 10 20 ಎಷ್ಟು ಐದು ಪ್ರಕಾರ ಮಾಡಿದ್ರೆ ಚಲೋನೇ ನೋಡಿ ಅಂದರೆ ರೋಗಗಳು ಹೆಣ್ಣು ಆಡುಗಳಿಗೆ ಕಡಿಮೆ ಅಂತ ಅಂತೀರ ಅಂದರೆ ಕಡಿಮೆ ಅವಕ್ಕೆ ರೋಗ ಜಾಸ್ತಿ ಇರ್ತದ ಸಣ್ಣ ಬದುಕಿಗೆ ರೋಗ ಅಂತಂದ್ರೆ ತಾಳಲ್ಲ ಅವು ಇವು ತಾಳ್ತಾವ ಅಂದರೆ ಸಣ್ಣ ಹಾಲು ಕುಡ್ದು ಇರ್ತಾವ ಟಗರಗಳು ಆಗಲಿ ಅವಾಗಲಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಸಾಯ್ತೇವೆ ಅಂತ ಹೇಳ್ತಾರೆ ಅಂದ್ರೆ ನೀವು ಇವು ದೊಡ್ಡವಾವ ಅಂದರೆ ಸಾಯಲ್ಲ ಅಂತ ಹೇಳ್ತಾರೆ ಅಂದರೆ ತಾಳ್ಸಿ ಅಂತಾರೆ ಇವು ತಾಳ್ಕೊಂತಾವ ಏನೇ ಬಂದ್ರೆ ರೋಗ ಬಂದ್ರೆ ತಾಳ್ಕೊಂತ ಅಂತೀರಿ ಸಣ್ಣ ಬದುಕು ಮತ್ತೆ ಏನಂತ ಹೇಳ್ತಾರೆ ಸರ್ ಲಾಸ್ಟಿಗೆ ಅವ್ರಿಗೆ ಮಾಡೋರಿಗೆ ಮಾಡೋರಿಗೆ ಸರ್ ಮತ್ತು ಇದೇ ಏನಪ್ಪ ಅಂದ್ರೆ ಔಷಧಿಗಳು ಮೆಡಿಕಲ್ದಾಗ ಅಲ್ಲಿ ಅದು ಡಾಕ್ಟ್ರಿಗೆ ಕರ್ಕೊಂಬಂದು ಒಂದು ಸಾಲ ತೋರಿಸ್ಬೇಕು ತೋರಿಸಿದ ಮೇಲೆ ಅವ್ರು ಒಂದು ಸಾಲ ಬಂದು ಮಾಡಿ ಹೋಗಿ ತೋರಿಸ್ಬೋತಾರ ಅದೇ ಪ್ರಕಾರ ತಂದು ನಾವು ಮಾಡ್ಬೇಕು ಅದೇ ಥರ ನೀವು ತಂದು ಎಷ್ಟು ಔಷಧಿ ಇದ್ಕೊಂಡು ಮಾಡಿದರೆ ಚೆನ್ನಾಗದಂತಂದ್ರೆ ಹಾಂ ರೀ ಫ್ರೆಂಡ್ಸ್ ಇಷ್ಟು ಮಾಹಿತಿ ಹೇಳಿದ್ದಾರೆ ಅವರು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಅಂತ ಅನ್ಕೊತೀನಿ ಯಾಕಂತಂದರೆ ಹೆಣ್ಣು ಮೇಕೆಗೂ ಜಾಸ್ತಿ ಬೇಡಿಕೆ ಇದೆ ಅಂದರೆ ನಾನು ಈ ಮಾಡೋ ವೀಡಿಯೋ ಮಾಡೋ ಉದ್ದೇಶ ಇಷ್ಟೇ ದೇವ್ರ ಟೈಮಲ್ಲಿ ಏನಂತಂದರೆ ಯಾವ ಸೀಸನಲ್ಲಿ ಏನು ಬೇಡಿಕೆ ಜಾಸ್ತಿ ಇದೆ ಅದ್ರ ಪ್ರಕಾರ ಹೋಗೋದು ಇಂಪಾರ್ಟೆಂಟು ಯಾಕಂದರೆ ಸುಮ್ಮನೆ ಮಾಡೋದಲ್ಲ ಎಲ್ಲರೂ ಮಾಡ್ತಿದ್ದಾರೆ ನಾನು ಮಾಡ್ತಾಯಿದ್ದೀನಿ ಅನ್ನೋದು ಬೇಕಾಗಿಲ್ಲ ನಮಗೆ ಅಂದರೆ ಅವ್ರು ಹೇಳ್ತಾರೆ ಈ ಟೈಮಲ್ಲಿ ಏನಂತಂದರೆ ಏನಾಗುತ್ತೆ ಅಂತಂದರೆ ನೆಕ್ಸ್ಟು ಜಾತ್ರೆ ಅಂದರೆ ಎಲ್ಲಮ್ಮ ದೇವ್ರು ಅಂತೇಳಿ ಮಾಡ್ತಾರೆ ಆ ಟೈಮಲ್ಲಿ ಅಂತಂದರೆ ಇವಾಗ ಜಾಸ್ತಿ ಬೇಡಿಕೆ ಇರುತ್ತೆ ಆ ಟೈಮಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅಂದರೆ ಈಗ ದೇವ್ರು ಮಾಡೋದು ಏನಾದರೂ ಒಂದು 4-5 ತಿಂಗಳು ಇದೆ ಅಂತನೋಷ್ಟರಲ್ಲಿ ನೀವು ತಂದುಗೇಸಿ ಆ ಓತಾದರೂ ಸಾಕಾಣಿಕೆ ಮಾಡಿ ಸಣ್ಣ ಓತುಗಳು ಟಗರು ಟೈಪು ಅಥವಾ ಹೆಣ್ಣು ಮೇಕೆಗಳಾದರೂ ತೊಗೊಳ್ಳಿ ಚೆನ್ನಾಗಿ ಲಾಭ ಇದೆ ಅಂತ ಹೇಳ್ತಾರೆ ಅವರು ಸೊ ಪ್ರತಿಯೊಂದೂ ಯಾವುದೇ ಮಾಡಬೇಕಾಗಿತ್ತು ಅಂತಂದರೆ ಅದ್ರದ್ದೊಂದು ದಾರಿ ತಿಳ್ಕೊಂಡು ಎಷ್ಟು ಮಾಡ್ಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಟಗರಗಳು ಅಂದರೆ ಏನಾಯ್ತು ಅಂತಂದರೆ ಡೀಲರ್ಗಳು ತೊಗೊಂಡು ಹೋಗ್ತಾರೆ ಬಾಂಬೆ ಆಮೇಲೆ ಬೆಂಗಳೂರು ಆಮೇಲೆ ಸೋಲಾಪುರ ಹೈದರಾಬಾದ್ ಈ ಥರ ತೊಗೊಂಡು ಹೋಗ್ತಾರೆ ಡೀಲರ್ಸ್ಗಳೆಲ್ಲ ಮಾರ್ಕೆಟ್ ಮಾಡೋಕ್ಕೆ ಬಟ್ ಇವು ಏನಂತಂದರೆ ಮೇಕೆಗಳು ಅಂತಂದರೆ ದೇವ್ರ ಟೈಮಲ್ಲಿ ಆತಲ್ಲಿ ಬಿಟ್ಟರೆ ಚೆನ್ನಾಗಿರುತ್ತೆ ನೀವು ಒಂದು ವರ್ಷ ಮೇಯಿಸಿದ್ರೂ ಚೆನ್ನಾಗಿರುತ್ತೆ ಯಾಕಂತಂದರೆ ಒಂದು ವರ್ಷ ತನಕ ನೀವು ಮೇಯಿಸಿಗೇಸಿ ದೇವ್ರಿಗೆ ಬಿಟ್ಟಿರೋ ಅಂತಂದರೆ ಎಲ್ಲಮ್ಮ ಆಮೇಲೆ ದೇವ್ರು ಮಾಡೋ ಟೈಮಲ್ಲಿ ಏನಂತಂದರೆ ಜಾಸ್ತಿ ರೇಟಿಗೆ ಹೋಗುತ್ತೆ ಸೊ ಆ ಥರ ಒಂದು ಪ್ಲಾನಿಂಗ್ ಮಾಡ್ಕೊಳ್ಳಿ ಏನೇ ಮಾಡಬೇಕಾಗಿತ್ತು ಅಂತಂದರೆ ಏನೇ ಹೇಳ್ತಾರೆ ಏನೇ ಮಾಡ್ತಾರೆ ಅಂತ ಅಂದ್ಕೊಂಡು ಗೇಸಿ ಹೇಳೋದು ಬೇಡ ಇನ್ನೊಬ್ರು ಏನು ಹೇಳ್ತಾರೆ ಅನ್ನೋದು ಮಾಡೋದು ಬೇಡ ನಮ್ಮದೇ ಆದ ಒಂದು ಪ್ಲಾನಿಂಗ್ ಇಟ್ಕೊಂಡು ಮಾಡಿದರೆ ಸಕ್ಸಸ್ ಆಗ್ತೀವಿ ಅಂತ ಹೇಳ್ತೀನಿ ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ.